ಇನ್ನು ಕಾವೇರಿ ವಿಚಾರವಾಗಿ ರೈತಪರ ಸಂಘಟನೆಗಳು ಮಂಡ್ಯದಲ್ಲಿ ರಸ್ತೆಯನ್ನ ತಡೆದು ಕೂಡ ಪ್ರತಿಭಟನೆಯನ್ನ ಮಾಡುತ್ತಾ ಇದ್ದಾರೆ. ತಮ್ಮ ಆಕ್ರೋಶವನ್ನ ಕೂಡ ಇಲ್ಲಿ ವ್ಯಕ್ತಪಡಿಸುತ್ತಾ ಇದ್ದಾರೆ. ನಮಗೆ ನೀರು ಬೇಕು, ನಮಗೆ ಕುಡಿಯೋದಕ್ಕೂ ನೀರಿಲ್ಲ, ನೀವು ಹೇಗೆ ನೀವು ತಮಿಳುನಾಡಿಗೆ ನೀರನ್ನ ಬಿಡ್ತಾ ಇದ್ದೀರಿ ಅಂತ ಸರ್ಕಾರಕ್ಕೆ ಖಾರವಾದಂತ ಪ್ರಶ್ನೆಗಳನ್ನ ರೈತರು ಮಾಡುತ್ತಾ ಇದ್ದಾರೆ. ನಾವು ಈ ದೃಶ್ಯದಲ್ಲೂ ಕೂಡ ಗಮನಿಸುತ್ತಾ ಇದ್ದೀವಿ, ಹೆದ್ದಾರಿಯನ್ನ ತಡೆದು ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ. ಅನ್ನದಾತರು ಇಲ್ಲಿ ಕುಡಿಯೋದಕ್ಕೂ ನೀರಿಲ್ಲ, ನಮಗೆ ಅನ್ನಕ್ಕೂ ಕೂಡ ನೀರು ತೊಂದರೆ ಇದೆ. ಇಂಥ ಸಂದರ್ಭದಲ್ಲಿ ನೀವು ನೀರನ್ನ ಹೇಗೆ ಬಿಡ್ತಾ ಇದ್ದೀರಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಸಾಕಷ್ಟು ಜನ ಈಗ ರಸ್ತೆಗಳನ್ನ ತಡೆದಿದ್ದಾರೆ, ವಾಹನಗಳು ಕೂಡ ಅಲ್ಲಿ ಕಾಣ್ತಾ ಇದ್ದೀವಿ, ವಾಹನಗಳ ದಟ್ಟಣೆಗಳು ಆಗ್ತಾ ಇದ್ದಾವೆ. ಸಾಕಷ್ಟು ಜನ ಅಲ್ಲಿ ಏನಾದರೂ ಯೂಟರ್ನ್ ಅನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಅಂತ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಕುಡಿಯುವ ನೀರಿನ ಪ್ರಶ್ನೆ ಮೂಡ್ತಾ ಇದೆ, ಜನರಿಗೆ ಕುಡಿಯುವ ನೀರಿನ ಅಗತ್ಯತೆ ಕೂಡ ಇದೆ. ನೀರು ಇಲ್ಲಾಂದ್ರೆ ಬದುಕೋದು ಹೇಗೆ ಅಂತಕ್ಕಂಥ ಗಂಭೀರವಾದಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಹಾಗಂತ ಸರ್ಕಾರವೂ ಕೂಡ ಈಗ ಆದೇಶವನ್ನು ಪಾಲಿಸಲೇಬೇಕಾಗುತ್ತೆ. ಆದರೆ ಎಷ್ಟು ನೀರನ್ನು ಬಿಡಬೇಕು, ಯಾಕೆ ಮುಂಚಿತವಾಗಿಯೇ ಇಲ್ಲಿ ನಾವು ಒಂದು ಅರ್ಜಿಯನ್ನು ಹಾಕಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಮನವರಿಕೆಯನ್ನು ಮಾಡಲಿಲ್ಲ ಅಂತ ರೈತರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಅನ್ನದಾತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದೀವಿ ನಾವು ದೃಶ್ಯದಲ್ಲೂ ಕೂಡ ಹೇಗೆ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನೋಡಿ. ಸಹಜವಾಗಿ ಕುಡಿಯುವ ನೀರಿನ ಅಗತ್ಯತೆಗಳು ಇದ್ದಂಥ ಸಂದರ್ಭದಲ್ಲೂ ಕೂಡ ನಮಗೆ ನೀರಿಲ್ಲ, ಇನ್ನು ಪಕ್ಕದ ರಾಜ್ಯಕ್ಕೆ ನೀರು ಬಿಡು ಅಂದರೆ ಹೇಗೆ ಬಿಡೋದಕ್ಕೆ ಸಾಧ್ಯ? ಹಾಗಿದ್ರೆ ಇಲ್ಲಿರ್ತಕ್ಕಂಥ ಜನರು ಹೇಗೆ ಬದುಕಬೇಕು, ಇಲ್ಲಿರ್ತಕ್ಕಂಥ ರೈತರು ಹೇಗೆ ಬದುಕಬೇಕು? ಸಾಕಷ್ಟು ಜನ ಇವತ್ತು ರೈತರು ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ರು. ನಾನು 1 ಲಕ್ಷ 2 ಲಕ್ಷ ಸಾಲವನ್ನು ಮಾಡಿ ಬಿತ್ತನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಇಂಥ ಸಂದರ್ಭದಲ್ಲಿ ನಮಗೆ ನೀರೇ ಸಿಗ್ತಾ ಇಲ್ಲ ಅಂದರೆ ನಾವು ಹೇಗೆ ಬದುಕೋದಪ್ಪ? ನಮಗೆ ಒಂದು ನಾವು ಹಣವನ್ನು ಪಡೆದಿದ್ದೀವಿ, ಸಾಲವನ್ನು ಪಡೆದುಕೊಂಡಿದ್ದೀವಿ, ನಮಗೆ ಬೆಳೆಗಳಿಗೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಹೀಗಿದ್ರೆ ನಾವು ಹೇಗೆ ಇರಬೇಕು, ಹೇಗೆ ಬದುಕಬೇಕು? ದಯವಿಟ್ಟು ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಸುಪ್ರೀಂ ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಡಬೇಕು, ಪ್ರಧಾನಿಗಳು ಕೂಡ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ರೈತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಆಕ್ರೋಶ ಅನ್ನೋದಕ್ಕಿಂತ ಹೆಚ್ಚಾಗಿ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ರೈತರ ಅನ್ನದಾತರ ನೋವು ಇಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಇದಕ್ಕೆ ರಾಜಕೀಯ ಬಣ್ಣಗಳ ಅಗತ್ಯತೆ ಇಲ್ಲ, ಆದರೆ ಇಲ್ಲಿ ಕಣ್ಣೀರಿನ ಬಣ್ಣಕ್ಕೆ ಕಣ್ಣೀರಿಗೂ ಕೂಡ ಬಣ್ಣಗಳು ಬೇಕಿಲ್ಲ. ಅದನ್ನು ನಾವು ನೋಡ್ತಾ ಇದ್ದೀವಿ, ಹೇಗೆ ರೈತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಆದರೆ ರೈತರ ನೋವಿಗೆ ಸ್ಪಂದಿಸೋರು ಯಾರು ಅಂತಕ್ಕಂಥದ್ದು ಸದ್ಯಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಆ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿಯುತ್ತಾ ಅಥವಾ ಸುಪ್ರೀಂ ಕೋರ್ಟ್ಗೆ ಏನಾದರೂ ಮತ್ತೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಮಾಡುತ್ತಾ ಅನ್ನೋದು ಸದ್ಯಕ್ಕೆ ಇರ್ತಕ್ಕಂಥ ಪ್ರಶ್ನೆಗಳು. ದೃಶ್ಯದಲ್ಲೂ ನಾವು ಗಮನಿಸ್ಬೋದು, ಸಾಕಷ್ಟು ರೈತರು ಹೆಗಲ ಮೇಲೆ ಒಂದು ಹಸಿರು ಶಾಲನ್ನು ಹಾಕಿಕೊಂಡಿದ್ದಾರೆ, ಕಣ್ಣಿನಲ್ಲಿ ನೀರು ಬರ್ತಾ ಇದೆ, ಮನಸ್ಸಿನಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಆ ಪ್ರತಿಭಟನೆ ಪ್ರತಿ ವರ್ಷ ಯಾಕೆ ನಾವು ಪ್ರತಿಭಟನೆ ಮಾಡಬೇಕು? ನಮ್ಮಲ್ಲಿ ನೀರಿದ್ದಾಗ ಖಂಡಿತವಾಗಿ ಅವ್ರು ಕೇಳದೇ ಇದ್ರು ಕೊಡ್ತೀವಿ ಅನ್ನೋದು ರೈತರ ಒಂದು ಆಕ್ರೋಶದ ನುಡಿಗಳಾಗಿರುವಂಥದ್ದು. ಇನ್ನು ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಅಲ್ಲಿಂದನೇ ನಮ್ಮ ಪ್ರತಿನಿಧಿ ಸುನಿಲ್ ಗೌಡ ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿಯ ದೃಶ್ಯಗಳ ಬಗ್ಗೆ ಕೇಳೋಣ, ಅಲ್ಲಿ ಜನರ ಅಲ್ಲಿಯ ರೈತರ ಆಕ್ರೋಶದ ಬಗ್ಗೆ ಅವರನ್ನೇ ಪ್ರಶ್ನೆ ಮಾಡ್ತಾ ಹೋಗೋಣ. ಸುನಿಲ್ ಗೌಡ, ನಾವು ನೋಡ್ತಾ ಇದ್ದೀವಿ ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು, ರೈತರ ಬೇಡಿಕೆ ಆಗಿರ್ತಕ್ಕಂಥದ್ದೇನು ಈಗ ರಸ್ತೆಯನ್ನು ತಡೆದು ಏನು ಕೇಳ್ತಾ ಇದ್ದಾರೆ ಅಂತ. ಹೌದು ರಾಘವೇಂದ್ರ, ಏನು ನಿನ್ನೆಯಿಂದಲೂ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸದೇ ಇರುವಂತೆ ಸಾಕಷ್ಟು ಒತ್ತಾಯಗಳು ಕೇಳಿ ಬರ್ತಾ ಇರುವಂಥದ್ದು. ಅದೇ ರೀತಿ ಈಗಾಗಲೇ ಸಾಕಷ್ಟು ಹೋರಾಟಗಳು ಅಂದರೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸಾಕಷ್ಟು ಹೋರಾಟಗಳು ನಡೀತಾ ಇರುವಂಥದ್ದು. ಈಗ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಏನಿದೆ, ಈ ಹಳೆ ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಏನು ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಏನಿದೆ, ಈ ಹಳೆ ಹೆದ್ದಾರಿಯನ್ನು ಸಂಪೂರ್ಣವಾಗಿ ರೈತರು ಬ್ಲಾಕ್ ಅನ್ನು ಮಾಡಿರುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬಾರದು ಅನ್ನುವಂಥ ಒತ್ತಾಯವನ್ನ ಈ ಒಂದು ರೈತರು ಮಾಡ್ತಾ ಇರುವಂಥದ್ದು. ಅಂದ್ರೆ ಏನು ಈಗಾಗಲೇ ಸರ್ಕಾರ ತಮಿಳುನಾಡಿಗೆ ನೀರನ್ನು ಬಿಡಲಿಕ್ಕೆ ತಯಾರು ಮಾಡಿಕೊಂಡಿದೆ ಅನ್ನುವಂತ ಮಾತುಗಳನ್ನ ಈ ಒಂದು ರೈತರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ಬೇಕಾದ್ರೆ ರಕ್ತವನ್ನ ಕೊಡ್ತೇವೆ, ಆದ್ರೆ ನೀರನ್ನ ಕೊಡೋದಕ್ಕೆ ನಾವು ರೆಡಿ ಇಲ್ಲ ಅನ್ನುವಂತ ಮಾತುಗಳನ್ನ ಈ ರೈತರು ಹೇಳ್ತಾ ಇರುವಂತದ್ದು. ಹಾಗೆ ರಾಘವೇಂದ್ರ, ಇಲ್ಲಿರುವಂತ ಒಬ್ರು ರೈತರನ್ನ ನಾನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಯಾಕೆ ಸರ್ ಇಷ್ಟು ಈ ಮಟ್ಟದ ಒಂದು ಆಕ್ರೋಶ ಯಾಕೆ ಅಂತ? ಕನ್ನಂಬಾಡಿ ಕಟ್ಟೆ ಅಥವಾ ನಮ್ಮ ಡ್ಯಾಮಲ್ಲಿರುವಂತ 3-4 ಡ್ಯಾಮಲ್ಲಿರುವಂತದ್ದು ನೀರಿಲ್ಲ. ನೀರು ಇಲ್ಲದೆ ಇರುವಾಗ
ಪ್ರಾಧಿಕಾರ ಒಂದು ತೀರ್ಮಾನ ಕೊಡ್ತು ಆ ತೀರ್ಮಾನನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರಂತದ್ದು ಇದರಲ್ಲಿ ರಾಜ್ಯ ಸರ್ಕಾರ ಪ್ರಾಧಿಕಾರಕ್ಕೆ ಮಾಹಿತಿ ಕೊಡದರ ವಿಫಲ ಆಗಿರಂತದ್ರಿಂದ ನಮಗೆ ನೋವಾಗಿದೆ ನಮ್ಮ ಬೆಳೆ ಇಲ್ಲವೇ ಇಲ್ಲ ಬೆಂಗಳೂರು ಮೈಸೂರು ಕುಡಿಯೋ ನೀರಿಗೂ ತೊಂದರೆ ಆಗಿರಂತ ಸಂದರ್ಭದಲ್ಲಿ ಒಕ್ಕೂಡದಲ್ಲಿ ವಿದ್ಯಿವಲ್ಲ ಒಕ್ಕೂಡದಲ್ಲಿ ಇರಬೇಕಾ ಇಲ್ವಾ ಈ ರಾಜ್ಯನ ಇಷ್ಟೊಂದು ದಮನ ಮಾಡುವಂತದ್ದು ಇಷ್ಟೊಂದು ಅನ್ಯಾಯ ಮಾಡುವಂತದ್ದು ನೀರು ಇಲ್ಲದೆ ಇರುವಾಗಲೂ ನೀರು ಬಿಡಿ ಅಂತ ಅನ್ನೋದಿದೆಯಲ್ಲ ಬಹುಶಃ ಪ್ರಾಣ ತೆಗೆಯೋದು ಒಂದೇ ಗಲ್ಲುಗೇರಿಸೋದು ಒಂದೇ ಅಂತ ಕಾರ್ಯವನ್ನ ನ್ಯಾಯಮಂಡಳಿ ಅಥವಾ ಪ್ರಾಧಿಕಾರ ಕಾರಣ ಆಗಿರೋದ್ರಿಂದ ಆ ಪ್ರಾಧಿಕಾರಕ್ಕೆ ಮಾಹಿತಿ ಕೊಡಬೇಕಾದಂತ ರಾಜ್ಯ ಸರ್ಕಾರ ವಿಫಲ ಆಗಿರೋದ್ರಿಂದ ನಮ್ಮ ಆಕ್ರೋಶ ಇದೆ ಇದು ನಿಲ್ಲಲ್ಲ ಸರ್ ನೀರು ನಿಲ್ಲಿಸೋದನ್ನಕ್ಕೂ ನಿಲ್ಲಲ್ಲ ನಿರಂತರವಾಗಿ ಮಾಡ್ತೀವಿ ಇದು ರೈತರ ಆಕ್ರೋಶ ಆಗಿರತಕ್ಕಂತದ್ದು ಮತ್ತೊಂದು ಕಡೆ ನೀವು ನೋಡಬಹುದು ವಾಹನಗಳು ಅಂದ್ರೆ ಏನು ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವಂತ ವಾಹನಗಳು ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂತದ್ದು ವಾಹನ ಸವಾರರು ಕೂಡ ಪರದಾಡುವಂತ ಸ್ಥಿತಿ ಈಗ ಇಲ್ಲಿ ನಿರ್ಮಾಣ ಆಗಿರುವಂತದ್ದು ಅಂದ್ರೆ ಶ್ರೀರಂಗಪಟ್ಟಣದಲ್ಲಿ ಸಾಕಷ್ಟು ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಾವೇರಿ ನೀರನ್ನ ಕೊಡಬಾರದು ಅನ್ನುವಂತ ಒತ್ತಾಯಗಳನ್ನ ಮಾಡ್ತಾ ಇರುವಂತದ್ದು ರಾಘವೇಂದ್ರ ಈಗ ಅಲ್ಲಿ ನಮಗೆ ಯಾವ್ದಾದ್ರೂ ಒಬ್ಬ ಈಗ ಡ್ರೈವರ್ಸ್ ನ ವಾಹನದ ಮಾಲೀಕರ ಯಾರನ್ನಾದ್ರೂ ಮಾತಾಡಿಸುವಂತ ಸಾಧ್ಯತೆಗಳಿದಾವ ಅವರ ಬೆಂಬಲ ಯಾವ ರೀತಿಯಾಗಿದೆ ಅವ್ರು ಏನಂತಾರೆ ಈ ಒಂದು ಪ್ರತಿಭಟನೆ ಬಗ್ಗೆ ಅಲ್ಲಿ ವಾಹನಗಳು ನಿಂತಿದಾವಲ್ಲ ಖಂಡಿತ ರಾಘವೇಂದ್ರ ಅವ್ರನ್ನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಖಂಡಿತ ಖಂಡಿತ ಅವ್ರನ್ನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಯಾಕಂದ್ರೆ ಈ ಒಂದು ತಮಿಳುನಾಡಿಗೆ ನೀರನ್ನ ಬಿಡ್ತಾ ಇರುವಂತಹ ವಿಚಾರ ಬರೀ ಇಲ್ಲಿನ ರೈತರಿಗೆ ಮಾತ್ರ ಅಲ್ಲ ಪ್ರಯಾಣಿಕರು ಯಾರಿದ್ದಾರೆ ಅವ್ರಿಗೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇರುವಂತದ್ದು ಯಾಕಂದ್ರೆ ಅವರು ಕೂಡ ಹೆದ್ದಾರಿಗಳನ್ನ ತಡೆದಂತಹ ಸಂದರ್ಭದಲ್ಲಿ ಅವರು ಕೂಡ ಸಾಲುಗಟ್ಟಿಗೆ ಗಂಟೆಗಟ್ಟಲೆ ನಿಲ್ಲುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗುವಂತದ್ದು ಅವ್ರನ್ನು ಮಾತನಾಡಿಸ್ತೀನಿ ರಾಘವೇಂದ್ರ ಸರ್ ಈ ಇಂಥ ಪ್ರತಿಭಟನೆಗಳು ನಡೆದಾಗ ಒಂದ್ ಕಡೆ ತಮಿಳುನಾಡಿಗೆ ನೀರು ಬಿಡ್ತಾ ಇರುವಂತ ವಿಚಾರ ಬೇರೆ ಆದ್ರೆ ಪ್ರತಿಭಟನೆ ನಡೆದಾಗ ಸಾಲುಗಟ್ಟಿ ನಿಲ್ಬೇಕು ಬಿಸಿಲಲ್ಲಿ ನಿಂತ್ಕೋಬೇಕು ಏನ್ ಅನ್ಸುತ್ತೆ ಸಪೋರ್ಟ್ ಮಾಡ್ದಾಗ ಸರ್ ಅವ್ರು ರೈತರಿಗೆ ರೈತರು ಸಪೋರ್ಟ್ ಮಾಡ್ಬೇಕು ನೀರಿದ್ರೆ ನಾವು ಬದುಕೋದು ಅದರಿಂದ ನಾವು ರೈತ ಸಪೋರ್ಟ್ ಮಾಡ್ತೀವಿ ಸರ್ ಸರ್ ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದೀವಿ ಸರ್ ನಾವು ಮೈಸೂರಿಗೆ ಹೋಗ್ತಾ ಇದೀವಿ ಸರ್ ಪಾಂಡಪುರದಿಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ ಒಟ್ಟಿನಲ್ಲಿ ಈಗ ಕಾವೇರಿ ನೀರು ಏನ್ ತಮಿಳುನಾಡಿಗೆ ನೀರು ಬಿಡಬಾರ್ದು ಸರ್ ಕಾಂಗ್ರೆಸ್ ಕೊಂಬೇಟ್ ಯಾವ್ದೇ ಕಾರಣಕ್ಕೂ ಬಿಡಬಾರ್ದು ರಾಜೀನಾಮೆ ಕೊಟ್ಟರು ಸರ್ ಬಿಡಬಾರ್ದು ರಾಘವೇಂದ್ರ ಏನು ವಾಹನ ಸವಾರರು ಕೂಡ ಇದೇ ಮಾತನ್ನ ಹೇಳ್ತಾ ಇರುವಂತದ್ದು ಅಂದ್ರೆ ರೈತರಿಗೆ ಅವರು ಕೂಡ ಬೆಂಬಲವನ್ನ ಸೂಚಿಸ್ತಿದ್ದಾರೆ ಅಂದ್ರೆ ವಾಹನವನ್ನ ತಡೆದು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಆದ್ರೆ ನೀರು ಎಲ್ಲರಿಗೂ ಕೂಡ ಅವಶ್ಯಕವಾದಂತದ್ದು ಹೀಗಾಗಿ ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು ಜೊತೆಗೆ ರೈತರು ಏನ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆ ಪ್ರತಿಭಟನೆಗೆ ನಮ್ಮ ಬೆಂಬಲವಿದೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು ರಾಘವೇಂದ್ರ ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ